ಶಂಕರಾಚಾರ್ಯರ ಪ್ರತಿಮೆ ನಿರ್ಮಾಣ ಆಗಿರುವಂತದ್ದು ನಮ್ಮ ಮೈಸೂರಿನಲ್ಲಿ ಪ್ರತಿಮೆ ನಿರ್ಮಾಣ ಮಾಡಿರುವಂತದ್ದು ಅರುಣ್ ಯೋಗಿರಾಜ್ ಅವರಿಗೆ ಈ ಅವಕಾಶ ಹೇಗೆ ಬಂತು ಎಷ್ಟು ದಿನ ಪ್ರತಿಮೆ ನಿರ್ಮಾಣ ಆಯಿತು ಇಲ್ಲಿಂದ ಕೇದಾರನಾಥಕ್ಕೆ ಹೇಗೆ ಶಿಫ್ಟ್ ಆಯಿತು ಎಲ್ಲವನ್ನೂ ಕೂಡ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ವಿವರಿಸಿದ್ರು ಕೇಳ್ಕೊಳ್ಳೋಣ ಯೋಗರಾಜ್ ಅವರ ಪುತ್ರ ಅರುಣ್ ಕುಮಾರ್ ಅಂತ ಅವರ ಹೆಸರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅರುಣ್ ಅವರೇ ನಮಸ್ಕಾರ ಎಷ್ಟು ಸಮಯ ತಗೊಂಡ್ರಿ ಹೇಗೆ ಶುರುವಾಯಿತು ಈ ಕೆತ್ತನೆಯ ಕಾರ್ಯ ಸರ್ ಇದು ತುಂಬಾ ಒಂದು ದೊಡ್ಡ ಪ್ರೋಸೆಸ್ ನಡೆಯಿತು ನಮಗೆ 2020 ರಲ್ಲಿ ಒಂದು ಮಾಡೆಲ್ ಮಾಡ್ಕೊಡ್ಲಿಕ್ಕೆ ನಮಗೆ ಆಹ್ವಾನ ಬರುತ್ತೆ ಎಲ್ಲರಿಗೂ ಹೇಗೆ ನಿಮ್ಮ ಪರಿಚಯ ಹೇಗೆ ಆಯ್ತು ಅಲ್ಲಿಗೆ ನಮಗೆ ನಮ್ಮ ಹಂಪಿ ಯೂನಿವರ್ಸಿಟಿಯ ವಿಜುವಲ್ ಆರ್ಟ್ಸ್ ನ ಹೆಚ್ಚೋಡಿಯಾದ ಮೋಹನ್ ಪಾಂಚಾಲ್ ಅವರು ಕಲಾವಿದರ ಲಿಸ್ಟ್ ಕೊಡ್ತಾರೆ ಕಲಾವಿದರ ಲಿಸ್ಟ್ ಕೊಡ್ತಾರೆ ಕರ್ನಾಟಕದ ಶಿಲ್ಪ ಕಲಾವಿದರದು ಅದರ ನನ್ನ ಹೆಸರು ಸಹ ಇರುತ್ತೆ ಅದನ್ನ ನಮ್ಮ ಜೆಎಸ್ಡಬ್ಲ್ಯೂ ಅವರು ಫೈನಲೈಸ್ ಮಾಡಿ ನನ್ನದನ್ನ ಫೈನಲೈಸ್ ಮಾಡ್ತಾರೆ ಇದೇ ರೀತಿ ಬೇರೆ ರಾಜ್ಯಗಳಿಂದವೇ ಕಲಾವಿದರು ಸೆಲೆಕ್ಟ್ ಆಗಿರ್ತಾರೆ ಮಾಡೆಲ್ ಮಾಡ್ಲಿಕ್ಕೆ ಸರಿ ಸೊ ನಾನು 2 ಅಡಿ ಎತ್ತರದ ಒಂದು ಕಲ್ಲಿನ ಮಾಡೆಲ್ ಅನ್ನ ನಾನು ಪ್ರೈಮ್ ಮಿನಿಸ್ಟರ್ ಗೆ ಮಾಡ್ಕೊಡ್ತೀನಿ ಕರ್ನಾಟಕದಿಂದ ನಾ ಮಾಡ್ಕೊಟ್ಟಿರ್ತೀನಿ ಅದನ್ನ ಖುದ್ದು ಪ್ರೈಮ್ ಮಿನಿಸ್ಟರ್ ಮನೆಗೆ ಇದು ಮಾಡೆಲ್ ಹೋಗುತ್ತೆ ಜೆಎಸ್ಡಬ್ಲ್ಯೂ ಅವರು ಈ ತರ ಉಸ್ತುವಾರಿ ತಗೊಂಡಿರ್ತಾರೆ ಅದು ಮಾಡೆಲ್ ತಲುಪಿದ ಕರ್ನಾಟಕದನ್ನ ನಮ್ಮ ಪ್ರಧಾನಮಂತ್ರಿಗಳು ಸೆಲೆಕ್ಟ್ ಮಾಡ್ತಾರೆ ಹೌದ್ ಸರ್ ಕ್ಷಣ ಹೇಗೆ ಅನಿಸ್ತು ಸರ್ ಆಪ್ಷನ್ ಅಂದ್ರೆ ಈಗ ಒಂದು ಪ್ರಧಾನ ಹೇಗೆ ಅನಿಸ್ತು ಅಂದ್ರೆ ನೀವೇ ಸೆಲೆಕ್ಟ್ ಆಗಿದ್ರೆ ಇಡೀ ದೇಶದಲ್ಲಿ ಅಂದಾಗ ಸರ್ ನನಗೆ ಏನಾಯ್ತು ಅಂದ್ರೆ ಮಾಡೆಲ್ ಮಾಡಿಕೊಡ್ಬೇಕಾದ್ರೆ ತುಂಬಾ ಶ್ರದ್ಧೆಯಿಂದ ಅದ್ರ ಬೇಕಾದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮಾಡಿಕೊಟ್ಟಿದ್ದೆ ನಾನು ಚೆನ್ನಾಗಿ ಮಾಡಿದೀನಿ ಅಂತ ಗೊತ್ತಿತ್ತು ಬಟ್ ಬೇರೆಯವ್ರು ಮಾಡಿರ್ತಾರಲ್ಲ ಅನ್ನೋ ಒಂದು ಇತ್ತು ಬಟ್ ಫೋನ್ ಕಾಲ್ ಬಂತು ನಂಗೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಅವ್ರು ಅಪ್ರೂವ್ ಕೊಟ್ಟ 2 ನಿಮಿಷದಲ್ಲಿ ಕಾಲ್ ಬಂತು ಅಲ್ಲಿಂದ ಸೊ ನಿಮ್ಮ ಮಾಡೆಲ್ ಅಪ್ರೂವ್ ಮಾಡಿದರೆ ಇಮಿಡಿಯೇಟ್ ಆಗಿ ಕೆಲಸ ಶುರು ಮಾಡಿ ಕೇದಾರನಾಥ್ ಮುಂದೊಂದು ನಾವು ನಾಳೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ರಾತ್ರಿ 8 ಗಂಟೆಗೆ ನಂಗೆ ಕಾಲ್ ಬಂತು ಓಕೆ ಏನ್ ಕೆಲಸ ಶುರು ಮಾಡಿ ಅಂದ್ರೆ ಅದಕ್ಕಿಂತದೇ ಬಳಸಬೇಕು ಹೀಗೆ ಬಳಸಬೇಕು ಸ್ಟಡಿ ಇರಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇತ್ತ ಸರ್ ನೆಕ್ಸ್ಟ್ ನಮಗೆ ತುಂಬಾ ದೊಡ್ಡ ಪ್ರೋಸೆಸ್ ಏನಂದ್ರೆ ನಾವು ಅಲ್ಲಿ ಆರ್ಕಿಟೆಕ್ಟ್ ಮತ್ತೆ ಇಂಡಿಯನ್ ಏರ್ ಫೋರ್ಸ್ ಇಂದ ಇದು ಚಿನ್ನಕ್ ಹೆಲಿಕಾಪ್ಟರ್ ಅಲ್ಲಿ ಲಿಫ್ಟ್ ಆಗಬೇಕಾಗಿರುತ್ತೆ ಓಕೆ ಅದಕ್ಕೆ ನಮಗೆ ಇಷ್ಟು ತೂಕಗಳು ಇಷ್ಟು ಗಾತ್ರ ಇರಬೇಕು ಅನ್ನೋ ಒಂದು ಇನ್ಫಾರ್ಮೇಶನ್ ಮೊದಲಿಂದನೇ ನಮಗೆ ಕೊಟ್ಟಿರ್ತಾರೆ ಓಕೆ ಅದ್ರ ಪ್ರಕಾರ ನಾವು ಇದನ್ನ ಎಲ್ಲ ನಿರ್ಮಾಣ ಮಾಡಿರ್ತೀವಿ ಸರ್ ಹೇಗೆ ಸರ್ ಮೈಸೂರಲ್ಲೇ ಮಾಡಿದ್ರು ಅಥವಾ ಬೇರೆ ಕಡೆ ಹೋಗಿ ಮಾಡಿದ್ರೆ ಸರ್ ಇದು ಮೈಸೂರಿನಲ್ಲೇ ಮಾಡಿದ್ದು ಓಕೆ ಸುಮಾರು ಒಂದು 80 ಟನ್ ರಾ ಮೆಟೀರಿಯಲ್ ಕಲ್ಲು ತಗೊಂತೀವಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕಲ್ಲು ಸರ್ ಸರ್ ನಾವು ಇದು ಕೃಷ್ಣಶಿಲೆ ಅಂತ ಹೇಳ್ತೀವಿ ನಮ್ಮ ಬೇರೂರು ಹಳೆಬೀಡು ಎಲ್ಲ ಬಳಸಿರುವಂತ ಕಲ್ಲೇ ಇದು ಸುಮಾರು ನಾವು ಕೆತ್ತನೆಗೆ ಸುಮಾರು 1.5 ಸಾವಿರ ವರ್ಷಗಳಿಂದ ಈ ಕಲ್ಲನ್ನ ಬಳಸ್ತಾ ಇದೀವಿ ಓಕೆ ಈಗ ಎಷ್ಟು ಸಮಯದಲ್ಲಿ ಕೆತ್ತಿದ್ರಿ ಇದನ್ನ ಸರ್ ಇದು 9 ತಿಂಗಳು ಮಾಡಿದೀವಿ ಸತತವಾಗಿ ಓಕೆ ಹೇಳ್ಬೇಕು ಅಂದ್ರೆ ದಿನಕ್ಕೆ ಒಂದು 14 ರಿಂದ 15 ಗಂಟೆ ಕಾಲ ಕೆಲಸ ಮಾಡಿದೀವಿ ಒಬ್ಬರೇನ ಅರುಣ್ ಅವರೇ ಸರ್ ನನ್ನ ಜೊತೆಗೆ ಸಹಾಯಕರಾಗಿ ಒಂದು 7 ಜನ ಕಲಾವಿದರು ಓಕೆ ನಮ್ಮ ತಂದೆ ಮಾರ್ಗದರ್ಶನ ಸಹ ನನಗೆ ನೀಡಿರ್ತಾರೆ ಆ ಟೈಮಲ್ಲಿ ಓಕೆ ಈಗ 9 ತಿಂಗಳ ಕಾಲ ಸತತವಾಗಿ ದಿನಕ್ಕೆ 14-15 ಗಂಟೆ ಕೆಲಸ ಮಾಡಿದ್ರಿ ಈ ಶಿಲೆ ರಚನೆ ಆಗಕ್ ಶುರುವಾಯ್ತು ಮಧ್ಯೆ ಮಾನಿಟರ್ ಮಾಡ್ತಿದ್ರ ಬಂದು ಹೇಗಿದೆ ಹೇಗಿದೆ ನೋಡ್ತಿದ್ರ ಸರ್ ಪ್ರತಿ ತಿಂಗಳು ನಮ್ಮ ಇಲ್ಲಿಂದ ಫೋಟೋ ನಮ್ಮ ಪ್ರೈಮ್ ಮಿನಿಸ್ಟರ್ ಗೆ ಖುದ್ದಾಗಿ ಹೋಗ್ತಿತ್ತು ಓಕೆ ಓಕೆ ಸ್ಟೇಜಸ್ ಯಾಕಂದ್ರೆ ಎಷ್ಟು ತೂಕ ಇದೆ ಅರುಣ್ ಅವರಿದು ಸರ್ ಈಗ 28 ಟನ್ ತೂಕ ಬಂದಿದೆ ಈಗ ಫಿನಿಶ್ ಆದ್ಮೇಲೆ 28 ಹೌದು ಸರ್ ಓಕೆ ಇಲ್ಲಿಂದ ಅಂದ್ರೆ ಮೈಸೂರಿಂದ ಕೇದಾರನಾಥಕ್ಕೆ ಹೇಗೆ ಶಿಫ್ಟ್ ಆಯ್ತಿದು ಹೆಂಗ್ ತಗೊಂಡ್ರು ಸರ್ ಮೈಸೂರಿಂದ ನಮ್ ಕೇದಾರನಾಥ್ ತನಕ ಅಂದ್ರೆ ಚಮೋಲಿ ಏರ್ ಬೇಸ್ ಅಲ್ಲಿವರೆಗೂ ಬೈ ರೋಡ್ ಹೋಗುತ್ತಿದ್ದು ಓಕೆ ಲಾರಿಲಿ ಓಕೆ ಅಲ್ಲಿಂದ ನಮ್ಗೆ ಇದಕ್ಕಿಂತ ಸ್ಪೆಷಲ್ ಆಗಿ ಚಿನೂಕ್ ಹೆಲಿಕಾಪ್ಟರ್ ಕೊಟ್ಟಿರ್ತಾರೆ ನಮ್ಗೆ ಇಂಡಿಯನ್ ಏರ್ಫೋರ್ಸ್ ಇಂದ ಓಕೆ ಓ ಅದು ಹೈಯೆಸ್ಟ್ ಅಂದ್ರೆ ಹೆವಿಯೆಸ್ಟ್ ತೂಕ ಎತ್ತು ಅಂತ ಹೆಲಿಕಾಪ್ಟರ್ ನಮ್ಮ ಭಾರತ ವಾಯುಸೇನೆಯಲ್ಲಿ ಓಕೆ ಅದನ್ನ ಈ ಕೆಲಸಕ್ಕೆ ನಮ್ಗೆ ಕೊಟ್ಟಿರ್ತಾರೆ ಸೊ ಏಕಶಿಲೆಯ ಮೂರ್ತಿ ಸರ್ ಇದು ಪೀಠ ಸಪರೇಟ್ ಬರುತ್ತೆ ವಿಗ್ರಹ ಎಲ್ಲ ಸಪರೇಟ್ ಎರಡು ಬೇರೆ ಬೇರೆನಾ ಹೌದು ಸರ್ ಓಕೆ 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 ಸೊ ಇಲ್ಲಿಂದ ಜರ್ನಿ ಅಂದ್ರೆ ಎಷ್ಟು ಸಮಯ ಆಯ್ತು ಮೈಸೂರಿಂದ ಅಲ್ಲಿ ತಲುಪೋ ತನಕ ಎಷ್ಟು ಸಮಯ ಆಯ್ತದು ಸರ್ ಇಲ್ಲಿಂದ ನಮಗೆ ಬೈ ರೋಡ್ ಹೋಗ್ಲಿಕ್ಕೆ ಅದು 5 ಡೇಸ್ ತಗೊಂತು ಓಕೆ ಅಲ್ಲಿ ನಾವು ಏರ್ ಬೇಸ್ ಅಲ್ಲಿ ಇದನ್ನ ಅನ್ಲೋಡ್ ಮಾಡಿತ್ತು ಇದನ್ನ ಓಕೆ ಅಲ್ಲಿಂದ ವೆದರ್ ಕ್ಲಿಯರ್ ಆದ್ಮೇಲೆ ಒಂದು 15 ದಿವಸ ಆದ್ಮೇಲೆ ನಾವು ಇದು ಲಿಫ್ಟಿಂಗ್ ಶುರು ಆಯ್ತು ಅಲ್ಲಿ ಪ್ರತಿ ಹಂತದಲ್ಲಿ ನೀವು ಜೊತೆಗಿದ್ರ ಅಥವಾ ಇಲ್ಲಿಂದ ತಾವಾಗಿದ್ರೆ ಅಷ್ಟೇ ನಿಮ್ಮ ಕೆಲಸ ಮುಗಿತಾ ಆ ಸರ್ ಇಲ್ಲ ಸರ್ ಪ್ರತಿ ಹಂತದಲ್ಲೂ ನಮ್ಮ ಇನ್ಸ್ಟ್ರಕ್ಷನ್ ಬೇಕಾಗಿರುತ್ತೆ ಓಕೆ ನಾವು ಬೆಲ್ಟ್ ಎಲ್ಲ ಏನ್ ಪೊಸಿಷನ್ ಗೆ ಹಾಕ್ಬೇಕು ಎಲ್ಲ ಮಾರ್ಕಿಂಗ್ ಮಾಡಿರ್ತೀವಿ ವುಡನ್ ಬಾಕ್ಸಸ್ ಮಾಡಿರ್ತೀವಿ ಸೊ ಅದ್ರದ್ದು ಎವ್ರಿ ಡೇ ನಮ್ಗೆ ಸೆಟ್ಸ್ ಎಲ್ಲ ಪ್ರತಿಯೊಂದು ಅಲ್ಲಿಂದ ಜೆಎಸ್ಡಬ್ಲ್ಯೂ ಎಂಪ್ಲಾಯ್ಸ್ ಇಂದ ನಮ್ಗೆ ಬರ್ತಿರುತ್ತೆ ಅದಾದ್ಮೇಲೆ ನಾವು ಕೂತು ಕೇದಾರನಾಥ್ಗೆ ಸೆಪ್ಟೆಂಬರ್ 25 ತಾರೀಕು ಹೋಗಿ 1 ತಿಂಗಳು ಅಲ್ಲೇ ಇತ್ತು ಅದನ್ನ ಇನ್ಸ್ಟಾಲ್ ಮಾಡಿ ಕೊಟ್ಟು ಬಂದಿದ್ದೀನಿ ಸರ್ ಓಕೆ ಇನ್ಸ್ಟಾಲ್ ಮಾಡಿದ್ರೆ ಪೀಠ ಬೇರೆ ಮೂರ್ತಿ ಬೇರೆ ಅಲ್ವಾ ನೀವು ಹೇಳ್ದಂಗೆ ಹೌದು ಸರ್ ಹೌದು ಓಕೆ ಈಗ ಮೂರ್ತಿ 28 ಟನ್ ಅಂದ್ರಲ್ಲ ಅದು ಬರೀ ಎರಡು ಸೇರ್ಸಾ ಅಥವಾ ಬೇರೆ ಬೇರೆನಾ ಇಲ್ಲ ಸರ್ ಆಕ್ಚುಲಿ ಇದು ನಾವು ಇದನ್ನ ಪೀಸಸ್ ಅಲ್ಲಿ ಮಾಡಿದೀವಿ ಇದನ್ನ ಓಕೆ
ಇದು ಏಕಶಿಲಾ ಮೂರ್ತಿ ಅಲ್ಲ. ಗೊತ್ತಾಯ್ತು. ಈಗ ಮೂರ್ತಿ ಎಷ್ಟು ಎಷ್ಟು ಟನ್ ಇದೆ ಸರ್? ಮೂರ್ತಿ ಬಂದು ನಮಗೆ ಒಂದು 16-17 ಟನ್ ಬರುತ್ತೆ ಸರ್. ಹಾ, ಮೂರ್ತಿ 16-17 ಟನ್ ಜೊತೆ ಪೀಠ. ಹೌದು ಸರ್. ಸೊ ಪೀಠನು ಹತ್ತತ್ರ ಹಂಗಾರೆ ಒಂದು 18 ಟನ್ ಇದೆ. ಹೌದು ಸರ್, ಹೌದು ಸರ್. ಎರಡು ಸೇರಿಸಿ 28 ಟನ್. ಹೌದು ಸರ್, ಹೌದು. ಅಲ್ಲಿ ನಮ್ಗೆ ಆರ್ಕಿಟೆಕ್ಚರ್ ಹೇಗಿತ್ತು ಅಂದ್ರೆ ಶ್ರೀಚಕ್ರಾಕಾರದಲ್ಲಿ ನಮ್ಗೆ ನಮ್ಗೆ ಅಲ್ಲೊಂದು ಪಾಂಡ್ ಮಾಡಿದ್ದಾರೆ. ಅಲ್ಲಿ ಮಂದಾಕಿನಿ ನೀರು ಒಳಗೆ ಬಂದು ಅದು ಈಚೆ ಹೋಗುತ್ತೆ. ಈ ರೀತಿ ಒಂದು ತುಂಬಾ ಅದ್ಭುತವಾಗಿ ಇದನ್ನ ಸೃಷ್ಟಿ ಮಾಡಿದ್ದಾರೆ ನಮ್ಮ ಅಲ್ಲಿ ಆರ್ಕಿಟೆಕ್ಟ್ಸ್ ಮತ್ತೆ ನಮ್ಮ ಅರುಣ್ ಅವರೇ. ಆ ಜಾಗದ ಕ್ಲೈಮೇಟ್ ನಾವೆಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಬಿಸಿಲು, ಮಳೆ, ಚಳಿ ಏನೇ ಹೊಡೆತ ಆದ್ರೂ ಈ ಶಿಲೆಗೆ ಏನು ಆಗಲ್ಲ. ಹೌದು ಸರ್, ಹೌದು. ಅದು ಅದಕ್ಕೋಸ್ಕರ ಇದೆಲ್ಲ ಮೊದಲೇ ನಾವು ಟೆಸ್ಟ್ ಮಾಡ್ತಿರ್ತೀವಿ. ಓಕೆ, ಓಕೆ, ನೈಸ್. ಇದು ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ. ಅರುಣ್ ಅವರೇ, ನಮಗೆ ಬೀಯಿಂಗ್ ಅಂದ್ರೆ ಕನ್ನಡಿಗರಾಗಿ ನಮಗ್ ಬಹಳ ಹೆಮ್ಮೆ ಇದೆ. ನಮ್ಮ ಮೈಸೂರಿನ ಒಬ್ರು ಅರುಣ್ ಯೋಗಿರಾಜ್ ಈ ತರದ ಒಂದು ಕೆಲಸ ಆಗಿದೆ, ಅವ್ರು ಇದನ್ನ ಮಾಡ್ಕೊಟ್ಟಿದ್ದಾರೆ, ನಮ್ಗೆ ಹೆಮ್ಮೆ ಇದೆ. ಅಭಿನಂದನೆಗಳು, ಕಂಗ್ರಾಚುಲೇಷನ್ ಅರುಣ್ ಅವರೇ.